ನಿಮಗೆ ಕೋಪ ಬರಲ್ವಾ? ನಾಲ್ಕು ಕೆಜಿ ಮಾಡಿದ ಕೋಪ ಬರಲ್ವಾ? ಅದಕ್ಕೆ ನಾವು ಬೆಲೆ ಏರಿಕೆಯಿಂದ ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಈ ಬಿಜೆಪಿಯವರು ನಾಲ್ಕು ಕೆಜಿ ಮಾಡಿದಾರಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀವಿ. ಹೆಣ್ಮಕ್ಳಿಗೆಲ್ಲ ಖುಷಿ ಆಗುತ್ತೆ ತಾನೇ? ಮನೆ ಒಡತಿಗೆ ಬರಮ್ಮ, ನೀನು ಮನೆ ಯಜಮಾನಿನ, ನಿನಗೆ ನಿನ್ನ ಅಕೌಂಟ್ಗೆ ತಿಂಗಳಿಗೆ 2000 ರೂಪಾಯಿ ಕೊಡ್ತೀವಿ. ಗೊತ್ತಾಯ್ತಾ? 2000 ವರ್ಷಕ್ಕೆ 24,000, 5 ವರ್ಷಕ್ಕೆ 120,000 ರೂಪಾಯಿ, 120,000 ರೂಪಾಯಿ. ಆಮೇಲೆ 200 ಯೂನಿಟ್ ವಿದ್ಯುತ್ ಕರೆಂಟ್ ಫ್ರೀ, ಬಿಲ್ ಕಟ್ಟಾಗಿಲ್ಲ. ನೀವು ತಿಂಗಳಿಗೆ ಪ್ರತಿ ಮನೆ ಮನೆಗೆ. ಆಮೇಲೆ ಎಲ್ಲ ಹೆಣ್ಮಕ್ಳು ಇನ್ಮೇಲೆ ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ಓಡಾಡಬಹುದು. ತಾವ್ರ ಮನೆಗಾರು ಹೋಗ್ಬೋದು, ಮಾವನ ಮನೆಗಾರು ಹೋಗ್ಬೋದು, ತಮ್ಮನ ಮನೆಗಾರು ಹೋಗ್ಬೋದು, ತಂಗಿ ಮನೆಗಾರು ಹೋಗ್ಬೋದು, ಅಕ್ಕನ ಮನೆಗಾರು ಹೋಗ್ಬೋದು. ಯಾರ ಮನೆಗೆ ಹೋಗಿ ಎಲ್ಲೇ ಹೋಗಿ ಬಂದ್ರು ಕೂಡ ಫ್ರೀ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಹೇಳ್ಬೇಕಮ್ಮ. ಇವೆಲ್ಲ ಹೇಳ್ಬೇಕು, ಇವೆಲ್ಲ ಗ್ಯಾರಂಟಿಗಳು ನಾವು ಕೊಟ್ಟಿರೋದು. ಗೊತ್ತಾಯ್ತಾ? ಫ್ರೀ ಬಸ್ ಪಾಸ್. ಹೆಣ್ಮಕ್ಳೆಲ್ಲ ಓಟ್ ಹಾಕ್ಬೇಕು ಬೇಡ? ನಿರುದ್ಯೋಗಿ ಪದವೀಧರರಿಗೆ, ಹೊಸ್ದಾಗ ಪಾಸ್ ಆಗಿರೋರಿಗೆ, BA, BCOM, BCOM, BSc, MCOM, MA, MSc, PhD, PE, MBBS, ಇವರೆಲ್ಲರಿಗೂ ಕೂಡ ತಿಂಗಳಿಗೆ 3,000 ಕೊಡ್ತೀವಿ. ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತಂದ್ರು. ಉದ್ಯೋಗ ಕೇಳಿದ್ರೆ ಪಕೋಡ ಮಾಡಕ್ ಹೋಗ್ತೀವಿ ಅಂತ. ಅದಕ್ಕೆ ನಿರುದ್ಯೋಗಿ ಯುವಕರಿಗೆ, ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿ. ಈ 5 ಗ್ಯಾರಂಟಿಗಳನ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ, ನಾಳೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾ ಇದ್ದೀವಿ, ಇನ್ನೂ ಕೆಲವು ಭರವಸೆಗಳನ್ನು ನಾವು ಕೊಡ್ತೀವಿ. ದಯಮಾಡಿ ನಾವು ನುಡಿದಂತೆ ನಡೆದವರು, ನುಡಿದಂತೆ ನಡೆದವರು, ಬಸವಾದಿ ಶರಣರ ಹಾದಿನಲ್ಲಿ ನಡೀತಕ್ಕಂಥವ್ರು. ಅದಕ್ಕೆ ನಾನು ಬಸವಣ್ಣ ಅವ್ರ ಫೋಟೋನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರಿಸ್ತೇನೆ. ಬಸವಣ್ಣ ಅವರಿಂದ ಪ್ರೇರಣೆ ಆಗಬೇಕು ಅಂತೇಳಿ, ಅದರಿಂದ ದಯಮಾಡಿ ನಿಮ್ಮಲ್ಲಿ ಕೈಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಬಿಜೆಪಿಯನ್ನ ಸೋಲಿಸಿ ರಾಮಕೃಷ್ಣರನ್ನ ಡಿಪಾಸಿಟ್ ಡೆಪ್ತ್ ಮಾಡಿ, ಅವರಿಗೆ ಸುಜಾತ ಅವರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಎಮ್ಮನಿಗೆ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಏ ಮೊಬೈಲೇ, ಏ ಮೊಬೈಲೇ.